ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ರಾಜ್ಯದಲ್ಲಿ ಶಿವಮೊಗ್ಗ ಲೋಕಸಭಾ ಕ್ಷೇತ್ರ ಹೈವೋಲ್ಟೇಜ್ ಕ್ಷೇತ್ರವಾಗಿ ಬಿಂಬಿತವಾಗಿತ್ತು. ಇನ್ನೇನು ಕೆಲವೇ ನಿಮಿಷಗಳಲ್ಲಿ 23 ಅಭ್ಯರ್ಥಿಗಳಲ್ಲಿ ಯಾರು ಮುನ್ನಡೆ ಸಾಧಿಸ್ತಾ ಇದ್ದಾರೆ, ಯಾರು ಹಿನ್ನಡೆ ಸಾಧಿಸ್ತಾ ಇದ್ದಾರೆ, ಗೆಲುವಿನ ಹಾದಿಯಲ್ಲಿ ಯಾರಿದ್ದಾರೆ ಅನ್ನೋ ಲೆಕ್ಕಾಚಾರ ಶಿವಮೊಗ್ಗ ಚಿತ್ರಣದಿಂದ ಹೊರಗಡೆ ಬರುತ್ತೆ. ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಿಂದ ರಾಷ್ಟ್ರೀಯ ಪಕ್ಷಗಳು ಹಾಗೂ ಪಕ್ಷೇತರ ಅಭ್ಯರ್ಥಿಗಳು ಸೇರಿ ಒಟ್ಟು 23 ಜನ ಸ್ಪರ್ಧಿಗಳು ಲೋಕಸಭಾ ಅಖಾಡದಲ್ಲಿದ್ದರು. ಬಿಜೆಪಿಯಿಂದ ಬಿವೈ ರಾಘವೇಂದ್ರ, ಕಾಂಗ್ರೆಸ್ನಿಂದ ಗೀತಾ ಶಿವರಾಜ್ಕುಮಾರ್ ಹಾಗೂ ಬಿಜೆಪಿ ಬಂಡಾಯ ಅಭ್ಯರ್ಥಿಯಾಗಿ ಕೆಎಸ್ ಈಶ್ವರಪ್ಪನವರು ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿದ್ದು, ಇನ್ನೇನು ಕೆಲವೇ ಗಂಟೆಗಳಲ್ಲಿ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಚಿತ್ರಣ ಹೊರಬೀಳಲಿದೆ. ಈಗಾಗಲೇ ಶಿವಮೊಗ್ಗದ ಸಹ್ಯಾದ್ರಿ ಕಾಲೇಜಿನಲ್ಲಿ ಮತ ಎಣಿಕೆ ಆರಂಭವಾಗಿದ್ದು, ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಯಾರಾಗಿ ಹೊರಹೊಮ್ಮಲಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಶಿವಮೊಗ್ಗದ ಸಹ್ಯಾದ್ರಿ ಕಾಲೇಜಿನ ದೃಶ್ಯಗಳನ್ನ ನೀವೀಗ ನೋಡ್ತಾ ಇದ್ದೀರಾ. ಸ್ಟ್ರಾಂಗ್ ರೂಮ್ನ ಬಾಗಿಲನ್ನ ಎಸ್ಪಿ ಹಾಗೂ ಡಿಸಿ ಅವರ ನೇತೃತ್ವದಲ್ಲಿ ತೆಗೆಯಲಾಗ್ತಾ ಇದ್ದು, ಸಹ್ಯಾದ್ರಿ ಕಾಲೇಜಿನಲ್ಲಿ ಮತ ಎಣಿಕೆ ಆರಂಭಕ್ಕೆ ಕ್ಷಣಗಣನೆ ಶುರುವಾಗಿದೆ. ಇನ್ನು ರಾಜ್ಯದಲ್ಲಿ ಹೈ ವೋಲ್ಟೇಜ್ ಕ್ಷೇತ್ರವೆಂದೇ ಶಿವಮೊಗ್ಗ ಲೋಕಸಭಾ ಕ್ಷೇತ್ರ ಬಿಂಬಿತವಾಗಿತ್ತು. ಕಾರಣ, ಮಾಜಿ ಸಿಎಂ ಮಕ್ಕಳು ಇಲ್ಲಿ ಅಖಾಡದಲ್ಲಿ ನೇರ ಹಣಾಹಣಿ ನಡೆಸ್ತಾ ಇದ್ರು. ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪನವರ ಪುತ್ರರಾಗಿರುವಂತಹ ಬಿವೈ ರಾಘವೇಂದ್ರ ಹಾಗೂ ಮಾಜಿ ಸಿಎಂ ಬಂಗಾರಪ್ಪನವರ ಪುತ್ರಿಯಾಗಿರುವಂತಹ ಗೀತಾ ಶಿವರಾಜ್ಕುಮಾರ್ ನಡುವೆ ನೇರ ಹಣಾಹಣಿ ನಡೆದಿದ್ದು, ರಾಜ್ಯದಲ್ಲಿ ಶಿವಮೊಗ್ಗ ಲೋಕಸಭಾ ಕ್ಷೇತ್ರ ಹೈ ವೋಲ್ಟೇಜ್ ಕ್ಷೇತ್ರವಾಗಿ ಬಿಂಬಿತವಾಗಿತ್ತು. ಇದರ ಮಧ್ಯೆ ಬಿಜೆಪಿಯಿಂದ ಬಂಡಾಯ ಎದ್ದಂತಹ ಕೆಎಸ್ ಈಶ್ವರಪ್ಪನವರು ರಾಷ್ಟ್ರಭಕ್ತ ಬಳಗದಿಂದ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ದು, ಶಿವಮೊಗ್ಗದಲ್ಲಿ ತ್ರಿಕೋನ ಸ್ಪರ್ಧೆ ಏರ್ಪಟ್ಟಿದೆ ಅಂತಲೇ ಹೇಳಲಾಗಿದೆ. ಈಗ ದೃಶ್ಯದಲ್ಲಿ ನೋಡ್ತಾ ಇರಬಹುದು ನೀವು, ಸ್ಟ್ರಾಂಗ್ ರೂಮ್ನ ಬಿಗಿ ಬಂದೋಬಸ್ತಲ್ಲಿದ್ದಂತಹ ಸ್ಟ್ರಾಂಗ್ ರೂಮ್ನ ಎಸ್ಪಿ ಹಾಗೂ
ಡಿಸಿಯವರ ನೇತೃತ್ವದಲ್ಲಿ ಓಪನ್ ಮಾಡಲಾಗಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ 23 ಅಭ್ಯರ್ಥಿಗಳಲ್ಲಿ ಶಿವಮೊಗ್ಗದಲ್ಲಿ ಯಾರಿಗೆ ಮಣೆ ಹಾಕಿದ್ದಾರೆ ಮತದಾರರು ಅನ್ನೋದು ಭವಿಷ್ಯ ಹೊರಬೀಳಲಿದೆ. ಮತ ಎಣಿಕೆಯಲ್ಲಿ ಮೊದಲು ಅಂಚೆ ಮತಗಳು ಎಣಿಕೆಯಾಗಲಿದ್ದು ನಂತರ ಇವಿಎಂ ಮತಗಳು ಎಣಿಕೆಯಾಗ್ತವೆ. ಇವಿಎಂ ಮತಗಳು ಎಣಿಕೆಯಾದ ನಂತರ ವಿವಿಪ್ಯಾಟ್ನ ಮತಗಳು ಸಹ ಎಣಿಕೆಯಾಗ್ತವೆ. ಸರ್ ಸರ್ ಸರ್